ನಮಸ್ಕಾರ ಸ್ನೇಹಿತರೆ, ಸಿನಿಯಾನಕ್ಕೆ ಸ್ವಾಗತ. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಪೂನಂ ಪಾಂಡೆ ಸುನಾಮಿ ಎಬ್ಬಿಸಿದ್ದಾರೆ. ನಿನ್ನೆ ಸಾವಿನ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದರೆ ಇವತ್ತು ಬದುಕಿರುವ ಸುದ್ದಿ ಸಂಚಲನ ಸೃಷ್ಟಿಸಿದೆ. ಸದಾ ವಿವಾದಗಳಿಂದಲೇ ಸುದ್ದಿಯಾಗ್ತಿದ್ದ ನಟಿ ಪೂನಂ ಪಾಂಡೆ ಮತ್ತೊಮ್ಮೆ ಜನರ ಭಾವನೆಗಳ ಜೊತೆ ಚಲ್ಲಾಟ ಆಡಿದ್ದಾರೆ. ಯಾಕಂದ್ರೆ ಮಾಡೆಲ್ ಹಾಗೂ ನಟಿ ಪೂನಂ ಪಾಂಡೆ ಸಾವಿನ ಸುದ್ದಿಗೆ ಸ್ಫೋಟಕ ಟ್ವೀಟ್ ಸಿಕ್ಕಿದೆ. ಪೂನಂ ಪಾಂಡೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ಸತ್ತಿಲ್ಲ, ಬದುಕಿದ್ದೇನೆ ಎಂದು ಪ್ರತ್ಯಕ್ಷರಾಗಿದ್ದಾರೆ. ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಹೀಗೆ ಮಾಡಬೇಕಾಯಿತು ಅಂತ ಹೊಸ ವಿಡಿಯೋದಲ್ಲಿ ಪೂನಂ ಪಾಂಡೆ ಹೇಳಿದ್ದಾರೆ. ಶುಕ್ರವಾರವಷ್ಟೇ ಪೂನಂ ಗರ್ಭಕಂಠ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಲಾಗಿತ್ತು. ಅಯ್ಯೋ, 32ನೇ ವಯಸ್ಸಿಗೆ ಉಸಿರು ಚೆಲ್ಲಿದ್ರ ಅಂತ ಅಭಿಮಾನಿಗಳು ಮರುಕಪಟ್ಟಿದ್ರು. ಈಗ ನೋಡಿದ್ರೆ ನಾನು ಬದುಕಿದ್ದೇನೆ ಎಂದು ನಟಿ ಹೇಳ್ತಾ ಇದ್ದಾರೆ. ಆದರೆ ಜನರಿಗೆ ಜಾಗೃತಿ ಮೂಡಿಸಲು ಸಾವು ಎಂಬ ಆಘಾತಕಾರಿ ಮಾರ್ಗವೇ ಬೇಕಿತ್ತ? ಸಾವಿನ ವಿಚಾರದಲ್ಲಿ ಈ ರೀತಿ ಬಿಟ್ಟಿ ಪ್ರಚಾರ ಬೇಕಿತ್ತ ಎಂದು ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪೂನಂ ಪಾಂಡೆ ಸಾವಿನ ಸುದ್ದಿ ಕೇಳಿ ಅಭಿಮಾನಿಗಳು ನಿನ್ನೆಯಿಂದಲೇ ನಂಬಲು ರೆಡಿ ಇರಲಿಲ್ಲ. ಈ ಬಗ್ಗೆ ಸ್ಪಷ್ಟನೆ ಕೇಳಲು ಕುಟುಂಬದವರು ಕೂಡ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ. ಪೂನಂ ಪಾಂಡೆ ಮೃತದೇಹ ಕೂಡ ಮಿಸ್ಸಿಂಗ್ ಆಗಿತ್ತು. ಯಾರೊಬ್ಬರು ಕೂಡ ನಟಿಯ ಅಂತಿಮ ದರ್ಶನ ಪಡೆದಿರಲಿಲ್ಲ. ಪೂನಂ ಪಾಂಡೆಗೆ ಗರ್ಭಕಂಠದ ಕ್ಯಾನ್ಸರ್ ಇತ್ತು ಅಂದಾದರೆ ಇಷ್ಟು ಬೇಗ ಸಾಯಲು ಸಾಧ್ಯವೇ ಇಲ್ಲ ಎಂದು ಅಭಿಮಾನಿಗಳು ಅನುಮಾನ ವ್ಯಕ್ತಪಡಿಸಿದ್ರು. ಇದೀಗ ಅಭಿಮಾನಿಗಳ ಊಹೆ ನಿಜವಾಗಿದೆ. ನಟಿಯ ಬಗ್ಗೆ ಕುಟುಂಬಸ್ಥರು ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದು ಯಾಕೆ ಎಂಬ ಬಗ್ಗೆಯೂ ಪ್ರಶ್ನೆ ಹುಟ್ಟಿಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲೀಗ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಈ ಹಾಡು ಯಾವ ಚಿತ್ರದ್ದು ಅಂತ ಹುಡುಕಿ ಹುಡುಕಿ ಸರ್ಚ್ ಇಂಜಿನ್ನಲ್ಲೂ ಕೂಡ ಕರಿಮಣಿ ಮಾಲೀಕ ಟ್ರೆಂಡ್ ಇನ್ನಷ್ಟು ಗಟ್ಟಿಯಾಗಿದೆ. ಅಂದಹಾಗೆ ಇದು ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಉಪೇಂದ್ರ ಚಿತ್ರದ ಸೂಪರ್ ಹಿಟ್ ಗೀತೆ. ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ ಹಾಡಿನಲ್ಲಿ ಬರೋ ಸಾಲುಗಳಿವು. ಸ್ವತಃ ಉಪೇಂದ್ರ ಅವರೇ ಈ ಹಾಡಿಗೆ ಗೀತೆ ರಚಿಸಿದ್ದರು. ಸಾಂಗ್ ಬಂದು ಆಲ್ಮೋಸ್ಟ್ 25 ವರ್ಷಗಳೇ ಕಳೆದಿವೆ. ಆದರೂ ರೀಲ್ಸ್ಗಳಲ್ಲಿ ಈಗ ಈ ಸಾಂಗ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ, ಜೊತೆಗೆ ಟಾಪ್ನಲ್ಲೂ ಕೂಡ ಇದೆ. ಕೆಲವರು ಈ ಸಾಂಗ್ ರೀಲ್ಸ್ನ ಎಂಜಾಯ್ ಮಾಡ್ತಿದ್ರೆ, ಇನ್ನೂ ಕೆಲವರು ಯಾವಾಗಲೂ ಇದೇ ಸಾಂಗ್ ಬರುತ್ತಲ್ಲ, ಏನ್ ಗುರು ಕ್ವಾಟ್ಲೆ ಅಂತಿದ್ದಾರೆ. 10ನೇ ಆವೃತ್ತಿಯ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ಗೆ ದಿನಗಣನೆ ಆರಂಭವಾಗಿದೆ. ದೇಶದ ಬೇರೆ ಬೇರೆ ಚಿತ್ರರಂಗದ ಸ್ಟಾರ್ ನಟರು ಫೆಬ್ರವರಿ 23ರಿಂದ ಕೈಯಲ್ಲಿ ಬ್ಯಾಟ್ ಹಿಡಿದು ಕ್ರಿಕೆಟ್ ಅಖಾಡಕ್ಕೆ ಇಳಿಯಲಿದ್ದಾರೆ. ಅದರ ಭಾಗವಾಗಿ ಫೆಬ್ರವರಿ 2ರಂದು ದುಬೈನಲ್ಲಿ ಸಿಸಿಎಲ್ ಸೀಸನ್ 10ರ ಪ್ರೋಮೋ ಬಿಡುಗಡೆ ಮಾಡಲಾಗಿದೆ. ಬುರ್ಜ್ ಖಲೀಫಾದ ಕಟ್ಟಡದ ಮೇಲೆ ಸಿಸಿಎಲ್ ಪ್ರೋಮೋ ಜಲಕ್ ರಿಲೀಸ್ ಆಗಿದೆ. ಕಾರ್ಯಕ್ರಮದಲ್ಲಿ ಕನ್ನಡದಿಂದ ಕಿಚ್ಚೋ ಸುದೀಪ್, ಹಿಂದಿಯಿಂದ ಸೊಹೈಲ್ ಖಾನ್ ಸೇರಿದಂತೆ ಸಿಸಿಎಲ್ನ ಎಲ್ಲಾ 8 ತಂಡಗಳ ನಾಯಕರು ಭಾಗಿಯಾಗಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಓಟಿಟಿಗೆ ಬರ್ತಿದೆ. ರಾಕ್ಲೈನ್ ವೆಂಕಟೇಶ್ ನಿರ್ಮಿಸಿರುವ ಈ ಸಿನಿಮಾ ಈಗಾಗಲೇ Zee5 ಜೊತೆ ಡೀಲ್ ಮುಗಿಸಿದೆ. Zee5 ತಾನು ಖರೀದಿಸಿದ ಹೊಸ ಸಿನಿಮಾಗಳನ್ನ ಪ್ರತಿ ಶುಕ್ರವಾರ ಬಿಡುಗಡೆ ಮಾಡುತ್ತೆ. ಅಲ್ಲದೆ ನಿರ್ಮಾಪಕರು ಹಾಗೂ ಓಟಿಟಿ ಸಂಸ್ಥೆಯೊಂದಿಗೆ ಸಿನಿಮಾ ಬಿಡುಗಡೆಯಾದ 30ರಿಂದ 40 ದಿನಗಳ ಅಂತರದಲ್ಲಿ ಓಟಿಟಿಯಲ್ಲಿ ಪ್ರೀಮಿಯರ್ ಮಾಡುವ ಬಗ್ಗೆ ಸಹಜವಾಗಿ ಒಪ್ಪಂದ ಆಗುತ್ತೆ. ಕಾಟೇರ ಬಿಡುಗಡೆಯಾದ 40 ದಿನಗಳ ಬಳಿಕ ಓಟಿಟಿಯಲ್ಲಿ ರಿಲೀಸ್ ಮಾಡುವ ಮಾತುಕತೆ ನಡೆದಿದ್ದು, ಅದರಂತೆ ಫೆಬ್ರವರಿ 9ರಂದು Zee5ನಲ್ಲಿ ಸಿನಿಮಾ ಪ್ರೀಮಿಯರ್ ಆಗಲಿದೆ. ನಟ ದರ್ಶನ್ ಅಭಿನಯದ ಮುಂದಿನ ಸಿನಿಮಾದ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿದೆ. ಈಗಾಗಲೇ ಕಾಟೇರ ಸಿನಿಮಾ ಸಕ್ಸಸ್ ಮೂಡ್ನಲ್ಲಿರುವ ದರ್ಶನ್ ಹೊಸ ಸಿನಿಮಾಕ್ಕಾಗಿ ಸಿಕ್ಕಾಪಟ್ಟೆ ತಯಾರಿ ಮಾಡಿಕೊಂಡಿದ್ದಾರೆ. ಈ ಸಿನಿಮಾವೇ ಡೆವಿಲ್ ದಿ ಹೀರೋ. ಈ ಸಿನಿಮಾ ನಾಯಕಿ ಬಗ್ಗೆ ಚಿತ್ರತಂಡ ಇನ್ನೂ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಇದೀಗ ಕರಾವಳಿ ಮೂಲದ ರಚನಾ ರೈ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಎನ್ನಲಾಗಿದೆ. ರಚನಾ ರೈ ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದವರು, ಮಾಡೆಲಿಂಗ್ನಲ್ಲಿ ಕೂಡ ಸದ್ಯ ಗುರುತಿಸಿಕೊಂಡಿದ್ದಾರೆ. ಪುಷ್ಪ 2 ಚಿತ್ರಕ್ಕೆ ಪುಷ್ಪಾ ದಿ ರೋಲ್ ಎಂಬ ಟೈಟಲ್ ಇಡಲಾಗಿದೆ. ಮೊದಲ ಭಾಗದಲ್ಲಿ ಕೇವಲ ಕಾರ್ಮಿಕನಂತಿದ್ದ ಪುಷ್ಪರಾಜ್ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾನೆ. ರಕ್ತ ಚಂದನದ ಕಳ್ಳ ಸಾಗಣೆಯಲ್ಲಿ ಆತನೇ ಕಿಂಗ್ ಪಿನ್ ಆಗಿದ್ದಾನೆ. ಮೊದಲ ಭಾಗದಲ್ಲಿ ವಿದೇಶದ ರೆಫರೆನ್ಸ್ ನೀಡಲಾಗಿತ್ತು. ರಕ್ತ ಚಂದನ ಜಪಾನ್ಗೆ ರಫ್ತಾಗಲಿದೆ ಎಂದು ತೋರಿಸಲಾಗಿತ್ತು. ಈಗ 2ನೇ ಭಾಗದಲ್ಲಿ ಸಿನಿಮಾದ ಒಂದಷ್ಟು ಕಥೆ ಜಪಾನ್ನಲ್ಲಿಯೇ ಸಾಗಲಿದೆ. ಹೀಗಾಗಿ ಪುಷ್ಪ ಟೀಮ್ ಶೂಟಿಂಗ್ ಆಗಿ ಜಪಾನ್ಗೆ ತೆರಳಲಿದೆ. ಕೆಲ ವಿದೇಶಿ ಕಲಾವಿದರು ಕೂಡ ಸಿನಿಮಾದಲ್ಲಿ ನಟಿಸಲಿದ್ದಾರಂತೆ. ಟಾಲಿವುಡ್ನ ಮೋಸ್ಟ್ ರೊಮ್ಯಾಂಟಿಕ್ ಹೀರೋ ವಿಜಯ್ ದೇವರಕೊಂಡ ಈಗ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿ ಕಾಣಿಸಿಕೊಳ್ಳಿದ್ದಾರೆ. ವಿಜಯ್ ದೇವರಕೊಂಡ ನಟನೆಯ ಹೊಸ ಸಿನಿಮಾ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾದ ಹೊಸ ಪೋಸ್ಟರ್ ರಿಲೀಸ್ ಆಗಿದೆ. ಇದರ ಜೊತೆಗೆ ಏಪ್ರಿಲ್ 5ರಂದು ವಿಶ್ವಾದ್ಯಂತ ಸಿನಿಮಾ ರಿಲೀಸ್ ಆಗಲಿದೆ ಎಂಬ ಮಾಹಿತಿ ಕೂಡ ರಿವೀಲ್ ಆಗಿದೆ. ಈ ಪೋಸ್ಟರ್ನಲ್ಲಿ ಲುಂಗಿ ಟೀಶರ್ಟ್ ಧರಿಸಿ, ಹೆಗಲ ಮೇಲೆ ಚೀಲ ಹಿಡಿದು, ಬಾಯಲ್ಲಿ ರೇಷನ್ ಕಾರ್ಡ್ ಇಟ್ಟುಕೊಂಡು ವಿಜಯ್ ದೇವರಕೊಂಡ ಅವರು ಓಡಿ ಬರ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110029584 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ.